ನಮಸ್ಕಾರ, ಶುಭೋದಯ ಎಲ್ರಿಗೂ. ಇವತ್ತು ಒಂದು ಹೊಸ ಜರ್ನಿಗೆ ಹೊರಟಿದ್ದೀನಿ, ಹೊರಟಿದ್ದೀವಿ ರಾದರ್. ನನ್ನ ಫ್ರೆಂಡು ಬರ್ತಾ ಇದ್ದಾನೆ. ಆ್ಯಕ್ಚುಲಾಗಿ ನಾವು ಇವಾಗ ಹೋಗ್ತಾ ಇರೋ ಜಾಗ ಯಾವುದು ಅಂದರೆ ಗಾಳಿಬೊರೆ ಕನಕಪುರ ಸಂಗಮ. ನಡೀರಿ ಹೋಗೋಣ ಮತ್ತೆ. ವಾವ್, ಇನ್ಸ್ಟಾ 360X4ನಲ್ಲಿ ಮೊಟ್ಟ ಮೊದಲ ವ್ಲಾಗ್ ನೋಡಿ, ಎಂಜಾಯ್ ಮಾಡಿ. ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಟೈಮ್ ಮೊಸಳೆಗಳೇ ಸಿಗಲಿಲ್ಲ ನಮಗೆ, ಮೊಸಳೆಗಳು ಒಂದು ಸಿಗಲಿಲ್ಲ ಲಾಸ್ಟ್ ಟೈಮ್. ಇದು ಖುಷಿಗಳಿಲ್ಲ ಅಂತ ಖುಷಿಗಳು ಸರ್. ನೋಡಿ ಇಲ್ಲಿ ನೋಡಿ ಸರ್, ಈ ಮರದಲ್ಲಿ ಬರೀ ವೈಟ್ ಪಾಚ್ ಸರ್. ಈ ಪಟ್ ಮರ ಅಲ್ಲ, ಈ ಕಡೆ ಮಧ್ಯ ಮರ ಜಂಪ್ನೇ ಇಲ್ಲ. ದೊಡ್ಡದಾಗ ಚಿಕ್ಕ ಮರ, ಚಿಕ್ಕ ಮರ ನೀರು ಪಕ್ಕದಲ್ಲಿ, ನೀರು ಪಕ್ಕದಲ್ಲೇ ಬ್ರ್ಯಾಂಚ್ ಸೆಂಟ್ರಲ್ಲಿ.
ಓಕೆ, ಹಂಗಾರೆ ಸಂಜೆ ಹೊತ್ತಿಗೆ ಹಿಂಗೆ ಬರ್ಬೋದಾ? ಹಾಂ, ಸ್ಟಾಕ್ ಬಿಲ್ಡ್ ಸಿಕ್ಕಿದ್ದವ ಇಲ್ಲಿ ಈ ಮರ ಮೇಲೆ. ಈ ಮರ ಆ ಮರ ಎರಡು ಹಿಡ್ಕೊಂಡ್ಬಿಟ್ಟಿದೆ ಇಲ್ಲಿ. ಈ ಕಡೆ ದಂಡೆ ಸೈಡ್ ಮೊಸಳೆ ಬರಲ್ವಾ ಸರ್? ಬರ್ತಾವ ನೈಟ್, ನೈಟ್ ಬರುತ್ತಾ? ನಾವತ್ತು ಸ್ಟೇ ಇದ್ದಾಗ ರಾತ್ರಿ ಪೂರ್ತಿ ಈ ಮೊಸಳೆ ಮರಿಗಳು ಕೂಗ್ತಾವಲ್ಲ ಆ ಥರ ಸೌಂಡ್ ಬರ್ತಿತ್ತು. ಪಕ್ 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 ಅನ್ಕೊಂಡು. ಹಾಂ, ಮೊಸಳೆ ಮರಿ ಕೂಗುತ್ತಲ್ಲ ಸರಿ, ಪಕ್ 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 ಅನ್ನುತ್ತೆ ಒಂದೊಂದ್ಸರಿ. ಏನ್ ನಾಯಿ ಏನಾ ಲೆಪರ್ಡ್ ಗಿಪರ್ಡ್ ಮೂಮೆಂಟ್ ಆಗಿದೆ ಇಲ್ಲಿ? ವೈಲ್ಡ್ ಆಗಿದೆಯಾ? ಹಾಂ, ವೈಲ್ಡ್ ಆಗಿದೆ ಸರ್. ಯಾವ್ದು ಸ್ಪಾಟ್ ಆಗಿಲ್ಲ ಇತ್ತೀಚೆಗೆ? ಇವೆಲ್ಲ ನೇರಳೆ ಮರ, ನೇರಳೆ ಹಣ್ಣು ನೂರಿದೆ. ಉತ್ತಿನಾಗೆ ಕರಡಿ ಬರೋದು ಇಲ್ಲಿ ಮಾರ್ನಿಂಗ್ ಹೊತ್ತು. ಕರಡಿ ಏನಿಲ್ಲ ಸರ್, ಮಾರ್ನಿಂಗ್ ಹೊತ್ತು ಅಂತ ಬರ್ತದೆ ಸರ್. ಆ ಕಡೆ ನೋಡಿದ್ವಿ ಆ ಕಡೆ ಸರ್, ಈ ಸೈಡ್ ಏನು ಸರ್? ಈ ಕಡೆ ಬರ್ತವೆ ಜನಗಳು. ಸ್ವಲ್ಪ ಸಂಜೆ ಚೆನ್ನಾಗಬೇಕು. ಒಂದು 5:45, ಒಂದು 6:45 ಹಿಂಗೆ ಆಗುತ್ತೆ. ಸಮರ ಇದಲ್ಲ ಸರ್ ಪೊದೆ, ಈ ಪೊದೆ ಒಳಗೆ ನೋಡಿ ಸರ್, ಕಪ್ಪು ಕಲರ್ ಕಾಣ್ತಿದ್ದೀರ ಅದೇ ಅಷ್ಟೇ ಇದೆ. ಅದು ಅದೇ ಅದೇ
ಹೇಳಿದ್ರಿ ಹೇಗಿತ್ತೀರ ನೋಡಿ ಅಲ್ಲಿ ಅಲ್ಲಿ ಕೂತ್ಕೋತು ಹೋಗೋಣ ಓಪನ್ ಅಲ್ಲಿ ಇದ್ರೆ ಓಪನ್ ಯಾವುದು ನಿಂತು ಹೇಳಿದ್ರಿ ಅಂತ ನೆರಳೆ ಮಾಡ ಬರ್ಜರಿ ಇದೆ ಲೆಪಾಡ್ ನೋಡ್ದಿರದ ಲೆಪಾಡ್ ಇಲ್ಲಿ ನೋಡ್ತಿದ್ವಿ ಹೂಹು ಅಂದ್ರೆ ತುಂಬ ಒರ್ಸ್ತದೆ ಸರ್ ಈಗ ನಾನು ಎತ್ತ ಮಾಡಿದೆ ನೀರಿಗೆ ರುಡ್ಕೊಂಡೋಗುತ್ತೆ ಎಷ್ಟು ಅಪ್ಪಾಗಿದೆ ಮತ್ತು ಅಲ್ಲೊಂದು ಹೊಡೆದಿತ್ತು ಈಗ ಡಿಸೆಂಟಾಗೆ ಅದು ಅದು ಮೇಲ್ ಅಲ್ಲ ಫೀಮೇಲು ಬಂದು ಇಲ್ಲೇ ಇಲ್ಲೇ ಹೊಡೆದಿತ್ತು ಮೊದಲು ಬಂದು ಈಗ ಗುಂಡಿ ಬಿದ್ಕೊಂಡಿತ್ತು ಏನು ಇಲ್ಲೇ ಜಿಂಕೆ ಆಗಲಿ ಬಂಗೂರಾಗಲಿ ಮಾರ್ನಿಂಗ್ ಸರ್ ಸರ್ ಮಾರ್ನಿಂಗ್ ಈವ್ನಿಂಗ್ ಬರ್ತದೆ ಸರ್ ಅರ್ಜೆಂಟ್ ಮಾಡೋದು
ಫೋಟೋನೂ ತೆಗೆದೆ, ಅದ್ರ ಸ್ವಲ್ಪ ಬ್ಲರ್ ಬಂದ್ಬಿಟ್ಟಿದೆ, ಕ್ರಾಪ್ ಇಲ್ಲ. ಆದ್ರೆ ಮೀನೆ ಕಂಡ್ರೆ ನೀಟಾಗಿ ಕಾಣುತ್ತೆ. ಬಿಡೋದ್ರಿಂದ ತೊಂದರೆ ಏನಾಗಲ್ಲ, ಯಾಕೆಂದ್ರೆ ಅಲ್ಲೇ ಮೀನ್ಗಳು ಸಿಕ್ಕಿ ಮುಟ್ತವೆ, ಅದ್ರ ಜೊತೆ ಬಿಡ್ತಾರಲ್ಲ ಅದು ಸಮಸ್ಯೆ. ಬಟ್ಟೆ ಮತ್ತೊಂದು ಅವೆಲ್ಲ ಅಕ್ಕಿ ಅಲ್ಲೇ ಅಷ್ಟೇ, ಏನು 2 ಕಿಲೋಮೀಟರ್ ಮುಂದಕ್ಕೆ ಬಂದು ಎತ್ತದು ಅದಕ್ಕೊಳಗಡೆ ಮೀನುಗಳೆಲ್ಲ ಸಿಕ್ಕೊಂಡು ಬಿಡ್ತಾರೆ. ಸಿಗುತ್ತೆ ಈಗ ಬರ್ತಾ ದಾರಿ ಬೇಕಾದಷ್ಟು ನೋಡ್ಕೊಂಡು ಕಾಮನ್ ಕಿಲೋಮೀಟರ್ ಇದ್ರೆ ಹೇಳಿ ಅದನ್ನೇ ಇರೋದು. ಕೆಳಗಡೆ ಮರಿ ಇದೆ, ಅದು ಇಳಿಯಕ್ಕೆ ಮರಿಗಳಿದ್ರೆ ಒಳ್ಳೆ ಮಜಾ. ಅದು ಆ ಮರಿ ಅಂದ್ರೆ ಸ್ವಲ್ಪ ಸ್ವಲ್ಪ ಮೀಡಿಯಂ ಸೈಜ್ ದೊಡ್ಡದು ಸರ್. ಅಲ್ಲ ಅದೇ ಒಂದು 7-8 ತಿಂಗಳು ಮೇಲಾಗಿರುತ್ತೆ. 7-8 ತಿಂಗಳು ಆಯ್ತು. ಅವರು ವಿಡಿಯೋ ಮಾಡಿದ್ರು, ನಾನು ಬೋಟ್ ಹಿಡ್ಕೊಂಡೆ ವಿಡಿಯೋ ಮಾಡಿದೆ. ಮತ್ತೆ ಒಂಟ ದಿವಸ ನಾ ಹಂಪಿಗೆ ಹೋಗಿದ್ನಲ್ಲ, ಅಲ್ಲಿ ಸಿಕ್ತ ಆರೋಗ್ಯ ಅಲ್ಲಿ ಬೇಗ ಬೀಳ್ಬೋದು. ಅಲ್ಲ ಅವಕ್ಕೆ ಇದು ಹಾಕ್ಬಿಡ್ತಾರಲ್ಲ ಬಾಳೆಹಣ್ಣು ತುಪ್ಪ ಎಲ್ಲ ಜೇನು ತುಪ್ಪ ಹಚ್ಚಿ ಬಿಡ್ತಾರಲ್ಲ. ಹೌದು ಸರ್, ಬರ್ತವೆ ಸಾಕಾಗಿದ್ದು ಹೋಗೋದು. ಇನ್ನೂ ಇದೆಯಾ
ಅಲ್ಲಿ ಕ್ಯಾಂಪಲ್ಲಿ ಸರ್, ಅಲ್ಲಿ ಆ ಬೊಂಬೆ ಇದಲ್ಲ, ಆ ಬೊಂಬೆ ಒಳಗಡೆ ಇದೆ ಸರ್. ಇದೆಯಾ? ಇದೆ ಸರ್. ಅಂದ್ರೆ ಫೋಟೋ ತೆಗಿಬಹುದು, ಅರಾಮ್ ಪರ್ದ ಓಪನ್ ಇಲ್ಲ, ನೋಡ್ಬೋದು ಸರ್. ಅಲ್ಲಿ ಬನ್ನಿ ಸರ್, ತೋರಿಸ್ತೀನಿ. ಮರದ ಒಳಗಡೆ ಇತ್ತು ಸರ್ ಅದು, ಈಗ ಅಲ್ಲಿ ಸ್ಪಾಟ್ ಬಿಟ್ಬಿಟ್ಟಿದೆ. ಓ, ಆ ಇನ್ನೊಂದಿದೆ ಸರ್, ಚೆನ್ನವರ ಒಂದ್ರ ಹತ್ರ ಆ ಬುಷ್ ಬೊಂಬೆ ಒಳಗಿದೆ. ಓಕೆ, ಏನ್ ಮಾಡಕ್ ಬಂದಿರೋದ್ರು ಸರ್? ಅದೇ ನೀನು ಚೆಕ್ ಮಾಡಿದ್ರೆ ಹಿಡಿದ್ಬಿಟ್ಟು ಬಿಡ್ತಾರ ಅಂದ್ರೆ ಯಾವ ತರದ್ದು ಸಿಗ್ತಾ ಇದೆ? ಇಲ್ಲಿ ಬನ್ನಿ ಸರ್, ಇಲ್ಲಿ ಬಿಟ್ಕೊಡ್ಲಾ? ಬನ್ನಿ ಸರ್, ಕೊಡಿ, ಒಳ್ಳೇದು ನಿಮ್ಗೆ ಗೊತ್ತಾಗ್ತಾರೆ. ಈ ಗಸಗಸೆ ಅಂತಾನೆ ಇದು ನೇರಳೆ ಹಣ್ಣು. ನೇರಳೆನಾ ಇದು? ಗಸಗಸೆ ತರ ಇದೆ ಸರ್, ಅದೇ ಅದು ಜಮ್ನೇರಳೆ. ಅದೇ ಮೇನ್ ಮನುಷ್ಯ ಕಳ್ಕೊಂಡಿರೋದು ಭೂಮಿಗೆ ಮತ್ತೆ ಅವನ್ದು ಪಾದಕ್ಕೆ ಕನೆಕ್ಷನ್ ಇಲ್ದೇ ಇರೋದ್ರಿಂದ ಎಲ್ಲ ಮರ್ತ್ ಬಿಟ್ಟಿದಾನೆ. ಸರ್ ಕೆಲವ್ ಏನ್ ಮಾಡಿ ಹಳ್ಳಿಯವ್ರು ಗೊತ್ತಾ ಸರ್, ಅವ್ರು ಹೇಳ್ಕೊಡ್ಬೇಕಾಯ್ತು. ಅವರು ಅದು ಹೇಳ್ಕೊಟ್ರೆ ಏನೋ ತಪ್ಪು ಅಂತ ತಿಳ್ಕೊಬಿಟ್ರು, ಅದು ಯಾಕೆ ಹಂಗೆ ಮಾಡಿದ್ರು ಗೊತ್ತಿಲ್ಲ. ಅದು ಬ್ರಿಟಿಷ್ ಹಂಗೆ ಮಾಡ್ಬಿಟ್ರು ಅವ್ರಗಳನ್ನ ಅಂತ. ಅವ್ರು ಇನ್ನೊಂದು ಹೆಂಗ್ ಮಾಡಿದ್ರು ಗೊತ್ತಾ ಸರ್? ಈಗ ಒಂದು ತೋಳು ಕಟ್ಟಿದ್ರೆ ಈಗ ನಮ್ದು ನಾವು ಕಟ್ಟಿತು, ಹಾವು ಕಚ್ಚಿದ ತಕ್ಷಣ ಸರ್ ಆ ಇಂಥ ಗಿಡದ ಮೆಡಿಸಿನ್ ಅಂತ ಹೇಳ್ಕೊಟ್ರೆ ಸರ್ ಅವ್ರಿಗೆ, ಅವ್ರಿಗೆ ಸರ್ ಅದು ವೈದ್ಯ ಅವ್ರು ಹೊಟ್ಟೆ ಬಿತ್ತದೆ ಸರ್, ಅದು ನಿಮ್ಗೆ ಸೇರ್ಕೊಬಿಟ್ಟದ ಅಂತ. ಅದು ಆ ಬೈಕೇ ಹೇಳ್ಕೊಂಡಿಲ್ಲ ಸರ್ ಅವರು. ಅಲ್ಲ, ಆ ಥರ ಗುಪ್ಸ್ಬಿಟ್ರು ಒಂದು ಕಾಲದಲ್ಲಿ, ಅದನ್ನೆಲ್ಲ ಎಲ್ರಿಗೂ ಗೊತ್ತಿತ್ತು. ಅಲ್ಲ ಇಳ್ಕೊಂಡ್ ಬಂದಿರ ಕೆರ್ದಿರೋದು, ಹತ್ಬೇಕಾದ್ರೆ ಹಂಗ ಹೋಗಿರುತ್ತೆ, ಇಳಿಬೇಕಾರೆ ಕೆರ್ಕೊಂಡ್ ಕೆರ್ಕೊಂಡ್ ಇಳ್ಕೊಂಡ್ ಬಂದಿರೋದು. ಅದು ಜೇನ್ ತಿನ್ನ ಹೋಗಿರೋ ಎಲ್ಲಿ ತಂಕ ಹೋಗಿದೆ ನೋಡಲ್ಲಿ. ಇನ್ನೇನ್ ಕರಡಿ ಉಗ್ರಲ್ಲಿ ಸ್ಟ್ರೆಂತ್ ಇರ್ಬೇಡ, ಮರನೇ ಹಿಂಗ್ ಕಿತ್ತಾಕಿದ್ರೆ ಮುಗ್ದ ಬಗ್ದೆ ಹಾಕ್ಬಿಡುತ್ತಲ್ಲ. ಅದ್ರ ಕೈಲಿ ಅಲ್ಲಿ ತಂಕ ಹೋಗಿದೆ, ಅದ್ರ ಕೈಲಿ ಸಿಕ್ಕಣವನು ಸತ್ತ ಬಿಡ್ಬೇಕು ಸರ್, ಬದುಕ್ಬಾರ್ದು. ಹೌದು, ಯಾಕೆಂದ್ರೆ ಮ್ಯಾಕ್ಸಿಮಮ್ ಕೆರ್ದಾಕ್ಬಿಟ್ರು, ಮ್ಯಾಕ್ಸಿಮಮ್ ಎಲ್ಲ ಮೂಗು ಮುಷ್ಟಿ ಎಲ್ಲ ಒಲಗೆ ಹಾಕಿ ಮಾಡಿ ಎಲ್ಲ ಒಂಥರ ಅವ್ನ ರೂಪನೇ ಚೇಂಜ್ ಆಗುತ್ತೆ. ನಾವು ಹಳ್ಳಿಗಳ ಕಡೆ ನೋಡಿದೀವಲ್ಲ ಸರ್, ನಿಮ್ ಬದುಕಿದ್ದು ಪ್ರಯತ್ನ ಸರ್. ಹಳ್ಳಿಯವ್ರು ಹೇಳ್ತಾರಲ್ಲ ಸರ್, ಆನೆ ಕೈ ಸಿಕ್ಬಿಟ್ರೆ ಬೇಕಾದ್ರೆ ಕೈಯ ಕಾಲ ಮುರಿದೈತೆ, ಬೇಕಾದ್ರೆ ಬಚಾವ್ ಬಿಡ್ಬೋದು. ಆನೆ ಕೈ ಮುರಿದ್ಬಿಟ್ರೆ ಬಿಡಿ ಸತ್ತ ಇರ್ತಾರೆ, ಕೈ ಕಾಲು ಮುರಿದ್ರೆ ಏನೋ ಒಂದು ಕಟ್ಟ ಇರ್ತದೆ. ಕಡ್ಡೆ ಕೈ ಸಿಕ್ಬಿಟ್ರೆ ಯಾವ ನರಾಗಿರ ನೋಡಿ ನೋಡ್ರೆ ಸರ್, ನರಾಗಿರ ಯಾವ್ದು ಸಾಧ್ಯ ಬರಲ್ಲ. ಕೈ ಚೆನ್ನಾಗಿರ್ತದೆ ಸರ್ ಇದು, ಯಾವುದು ಇದಾಗಲ್ಲ. ಯಾವ ಟೈಮಲ್ಲಿ ಕರ್ಡಿ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ? ಈ ಟೈಮಲ್ಲೇ ಸರ್. ಹೌದಾ?
ಅಭವ. ಕ್ಯಾಪ್ಚರ್ ಆಯ್ತು.